ಚಾಮರಾಜಪೇಟೆಯ ಮೈದಾನ, ಈದ್ಗಾ ಮೈದಾನ ಅಂತ ಏನು ಕರೆಯಲಾಗ್ತಾ ಇತ್ತು. ಈ ಮೈದಾನ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ, ದಾಖಲೆಗಳಲ್ಲಿ ಕಂದಾಯ ಇಲಾಖೆಗೆ ಸೇರಿದ್ದು ಅಂತ ನಮೂದಿಸಿ ಆದೇಶವನ್ನ ನೀಡಿದ್ದಾರೆ. ಬಿಬಿಎಂಪಿ ಜಂಟಿ ಕಮಿಷನರ್ ಶ್ರೀನಿವಾಸ್ ಅವರು ಆದೇಶ ಕೊಟ್ಟಿದ್ದಾರೆ. ಬಿಬಿಎಂಪಿ ಆದೇಶ ಬೆನ್ನಲ್ಲೇ ಈಗ ಸಡಗರ ಸಂಭ್ರಮ ಮನೆ ಮಾಡಿದೆ ಚಾಮರಾಜಪೇಟೆಯ ಮೈದಾನದ ಸುತ್ತಮುತ್ತ. ಇದೀಗ ಅಲ್ಲಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಸಿಹಿ ಹಂಚಿಕೆಯನ್ನ ಮಾಡಿದೆ. ಮೈದಾನದ ಬಳಿ ಸಾರ್ವಜನಿಕರಿಗೆ ಸಿಹಿ ಹಂಚಿದೆ ಒಕ್ಕೂಟ. ಮೈದಾನದ ಪಕ್ಕದ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ಕೂಡ ಸಲ್ಲಿಸಲಾಯಿತು. ವಂದೇ ಮಾತರಂ ಸಂಘಟನೆ, ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ, ವಿಶ್ವ ಸನಾತನ ಪರಿಷತ್ ಸಂಘಟನೆಯಿಂದ ವಿಶೇಷ ಪೂಜೆಯನ್ನ ಕೂಡ ಮಾಡಲಾಗಿದೆ. 101 ತೆಂಗಿನಕಾಯಿ ಒಡೆದು ಸಂಭ್ರಮವನ್ನ ಆಚರಿಸಿದ್ದಾರೆ. ಜೈ ಶ್ರೀರಾಮ ಘೋಷಣೆಯನ್ನ ಕೂಡ ಹಾಕಲಾಯಿತು. ಮೈದಾನದಲ್ಲಿ ಆಗಸ್ಟ್ 15ರಂದು ಧ್ವಜಾರೋಹಣವನ್ನ ಮಾಡೇ ಮಾಡ್ತೀವಿ, ಸರ್ಕಾರ ತಡೆಯುವ ಯತ್ನ ಮಾಡಿದ್ರೆ ಹೋರಾಟವನ್ನ ನಡೆಸಲಾಗುತ್ತೆ ಅಂತ ಈ ಕೂಡಲೇ ಈದ್ಗಾ ಆರ್ಚ್ ಅನ್ನ ತೆರವು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನು ವೇದಿಕೆಯಿಂದ ನಾವು ಈಗ ಈ ಒಂದು ಸಂಘಟನೆಯಿಂದ ಕೆಲಸ ಮಾಡಿದ್ದೀವಿ. ಈ ಒಂದು ಸಂಘಟನೆಗೆ ಒಗ್ಗಟ್ಟಿಗೆ ಜಯ ದೊರಕಿದೆ ಅಂತ ನಮ್ಮ ಭಾವನೆ. ಸುಮಾರು ವರ್ಷದಿಂದ 79ರಿಂದ ಇಂಡಿವಿಜುವಲ್ ಆಗಿ ನಾವು ಬಹಳ ಜನ ಪ್ರಯತ್ನ ಬೀಳ್ತಾ ಇದ್ದೀವಿ. ಬಹಳ ಜನ ಕಷ್ಟ ಬಿದ್ದಿದ್ದಾರೆ, ಏಟ್ ತಿಂದಿದ್ದಾರೆ, ಪೊಲೀಸರ ಹತ್ರ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಬೇರೆ ಎರಡು ಮಾತೇ ಇಲ್ಲ. ಆದರೆ ಒಗ್ಗಟ್ಟಿಂದ ನಾವೇನು ಕೆಲಸ ಮಾಡಿದ್ದೀವಿ, ಚಾಮರಾಜಪೇಟೆ ಕ್ಷೇತ್ರದ ಎಲ್ಲ ಸಂಘ ಸಂಸ್ಥೆಯವರು ಸೇರಿಕೊಂಡು ಕೆಲಸ ಮಾಡಿದ್ದೀವಿ, ಅದಕ್ಕೊಂದು ಜಯ ಸಿಕ್ಕಿದೆ. ಇವತ್ತು ಒಗ್ಬೋರ್ನವರು ನಾವು ಕಾನೂನು ಪ್ರಕಾರ ಹೋಗ್ತೀವಿ ಅಂತ ಹೇಳ್ತಾವ್ರೆ. ಕಾನೂನೆಲ್ಲ ಸುಪ್ರೀಂ ಕೋರ್ಟ್ಗೋದ್ರು ಸಹ ನಮ್ಮ ವೇದಿಕೆ ಸಿದ್ಧವಾಗಿ ನಮ್ಮ ಹತ್ರ ಅಷ್ಟೇ ಸಾಕಷ್ಟು ರೆಕಾರ್ಡ್ಗಳಿದ್ದಾವೆ. ನಾವು ಅದನ್ನು ಎಲ್ಲ ರೀತಿಯಲ್ಲೂ ಪ್ರತಿಭಟನೆ ಮಾಡೋಕ್ಕೆ, ಕಾನೂನು ರೀತಿಯಲ್ಲೇ ಆಗಲಿ ಸಂಘಟನೆ ರೂಪದಲ್ಲೇ ಆಗಲಿ ಕೆಲಸ ಮಾಡೋಕ್ಕೆ ನಾವು ಭದ್ರಾಗಿದ್ದೀವಿ. ನಾವು ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. 15ನೇ ತಾರೀಕು ಯಾವುದೇ ಕಾರಣಕ್ಕೂ ಬಾವುಟ ಹಾರಿಸೋಕ್ಕೆ ನಿರಾಕರಿಸೋಕೆ ಆಗಲ್ಲ. ನಾವು ಬಾವುಟ ಹಾರಿಸ್ತೀವಿ. ಎಲ್ಲ ಶಾಲಾ ಮಕ್ಕಳು, ನಾಗರಿಕರು, ಸಂಘ ಸಂಸ್ಥೆಯವರು ಎಲ್ಲ ಸೇರಿ ನಾವು ಬಾವುಟ ಹಾರಿಸ್ಲಿಕ್ಕೆ ನಾವು ಹೋಗ್ತೀವಿ, ಮಾಡ್ತೀವಿ. ಈಗಾಗಲೇ ನಾವು ಅನುಮತಿ ಕೊಟ್ಟಿದ್ದೀವಿ, ನಾವು ಕೇಳಿದ್ದೀವಿ, DCಗೂ ಕೊಟ್ಟಿದ್ದೀವಿ, ಚೀಫ್ ಸೆಕ್ರೆಟರಿಗೂ ಕೊಟ್ಟಿದ್ದೀವಿ, ಕಮಿಷನರ್ಗೂ ಕೊಟ್ಟಿದ್ದೀವಿ, ಜಾಯಿಂಟ್ ಕಮಿಷನರ್ಗೂ ಕೊಟ್ಟಿದ್ದೀವಿ. ಅವ್ರು ನಮಗೆ ಅನುಮತಿ ಕೊಡಲೇಬೇಕು. ನೀವು ಕೊಡಲಿ ಬಿಡಿ, ನಾವಂತೂ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡೋಕ್ಕೆ ಭದ್ರಾಗಿದ್ದೀವಿ. ಎಲ್ಲ ಇಲ್ಲೇ ಹರಿಸ್ತೀವಿ, ಮೈದಾನದಲ್ಲೇ ಹರಿಸ್ತೀವಿ. ನಾವು ಇದು ಸದಸ್ಯ ನಾವು ತೀರ್ಮಾನ ಮಾಡಿದ್ದೀವಿ. ಈಗ ಈ ಗ್ರೌಂಡಲ್ಲಿ ಏನು ಈಗ ನಮಗೆ ಈದ್ಗಾ ಟವರ್ ಕಾಣ್ತಿದೆಯಲ್ಲ, ಆ ಈದ್ಗಾ ಸ್ಥಳಕ್ಕೆ ವಕಫ್ ಬೋರ್ಡ್ ಅವರಿಗೆ ಬದಲಿ ಜಾಗವನ್ನು ಕೊಡಲಾಗಿದೆ. ಇಲ್ಲೇ ಮೈಸೂರು ರೋಡಲ್ಲಿ ಬಲಗಡೆ ಹೋಗಬೇಕಾದ್ರೆ ಗೋರಿಪಾಳ್ಯಕ್ಕೆ ಅಲ್ಲಿ ಎಡಗಡೆ ಕಾಣುತ್ತೆ ನಮಗೆ 5 ಎಕರೆಗೂ ದೊಡ್ಡ ಮಿಗಿಲಾದಂಥ ಒಂದು ಪ್ರದೇಶವನ್ನು ಬದಲಿ ಈದ್ಗಾ ಜಾಗವಾಗಿ ಕೊಡಲಾಗಿದೆ. ಇಲ್ಲಿದ್ದಂತಹ ಹಳೆಯ ಕಬ್ರಸ್ತಾನಗೂ ಸಹ ಅದರ ಪಕ್ಕದಲ್ಲೇ 10 ಎಕರೆಗೂ ವಿಸ್ತೀರ್ಣ ದೊಡ್ಡ ಪ್ರದೇಶವನ್ನು ಕೊಡಲಾಗಿದೆ. ಕ್ಷೇತ್ರದ ಸ್ಥಳೀಯ ಶಾಸಕರು ಮತ್ತು ಒಂದು 2-3 ಮಾಜಿ ಕಾರ್ಪೊರೇಟರ್ಗಳು ಕೈವಾಡ ಇದರಲ್ಲಿದೆ ಅಂಥೇಳಿ ನಮಗೆ ನೇರವಾಗಿ ಗೊತ್ತಾಗ್ತಾ ಇದೆ. ಅವ್ರು ಯಾಕೆ ಈ ರೀತಿ ಹುನ್ನಾರವನ್ನು ಮಾಡಿದಾರಂದರೆ, ನಾಮಕ ವಾಸ್ತೆಗೆ ಕಂದಾಯ ಇಲಾಖೆಗೆ ಈ ಒಂದು ಭೂಮಿಯನ್ನು ವರ್ಗಾವಣೆ ಮಾಡಿ ಮತ್ತೆ ವಕಫ್ ಬೋರ್ಡ್ನವರು ಒಂದು ಅಪ್ಲಿಕೇಶನನ್ನು ಹಾಕಿ ಅದನ್ನು ತಮ್ಮ ಸುಪರ್ದಿಗೆ ತಗೊಳ್ಳುವಂಥ ಹುನ್ನಾರವನ್ನು ಮಾಡಿದ್ದಾರೆ. ಇದು ಅರ್ಥವಾಗದೇ ಇರೋಷ್ಟು ಮುಟ್ಟಾಳರ ಸಮುದಾಯದವರು ನಾವಲ್ಲ. ಯಾವುದೇ ಕಾರಣಕ್ಕೂ
ಮೊದಲೇ ನಾವು ಘೋಷಣೆ ಮಾಡಿದ್ದೇವೆ, ನಾವು ರಕ್ತವನ್ನು ಬೇಕಾದರೂ ಕೊಡ್ತೇವೆ, ಪ್ರಾಣವನ್ನು ಬೇಕಾದರೂ ಕೊಡ್ತೇವೆ. ಆದರೆ ಈ ಪವಿತ್ರವಾದ ಚಾಮರಾಜಪೇಟೆಯಲ್ಲಿ ಈ ಮಹದೇಶ್ವರನ ದೇವಸ್ಥಾನದ ಮುಂದೆ ಇರುವಂತಹ ಈ ಮೈದಾನದ ಹಕ್ಕನ್ನು ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಬಿಟ್ಕೊಡೋದಿಲ್ಲ. ನಾವು ಇಲ್ಲಿ ಮುಸಲ್ಮಾನರು ಪ್ರಾರ್ಥನೆ ಮಾಡಬಾರ್ದು ಅಂತ ನಾವು ಯಾವತ್ತೂ ಖ್ಯಾತೆ ತೆಗೆದಿಲ್ಲ. ರಮಾದಾನಿನ ದಿನ ಮತ್ತು ಬಕ್ರೀದಿನ ದಿನ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನಾವು ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದೇವೆ, ನಾವು ಸ್ವಾಗತ ಮಾಡಿದ್ದೇವೆ. ಆದರೆ ನಮ್ಮ ಗಣಪತಿ ಹಬ್ಬವನ್ನು, ದಸರಾ ಹಬ್ಬವನ್ನು ಮತ್ತು ಶಿವರಾತ್ರಿಯನ್ನು ಮತ್ತು ರಾಷ್ಟ್ರೀಯ ಹಬ್ಬಗಳನ್ನು ಮಾಡಬೇಕಾದ್ರೆ ಮುಸಲ್ಮಾನರಿಗೆ ಯಾಕೆ ಬೇಜಾರಾಗಬೇಕು? ನಾವಿಷ್ಟು ದಿವಸ BBMPಗೆ ಸೇರಿದ ಆಟದ ಮೈದಾನ ಅಂತ ಹೇಳಿ BBMPಯ ಮುಖ್ಯ ಆಯುಕ್ತರಿಗೆ ಮತ್ತು ಜಂಟಿ ಆಯುಕ್ತರು ಪಶ್ಚಿಮ ವಿಭಾಗದವರಿಗೆ ಕೊಡ್ತಾ ಇದ್ದೋ, ಈಗ ಇವರು ನೇರ ಆ ಒಂದು ಚೆಂಡನ್ನು ತೆಗೆದು ರೆವಿನ್ಯೂ ಇಲಾಖೆಯ ಅಂಗಳದಲ್ಲಿ ಬಿಸಾಕಿದ್ದಾರೆ. ಈಗ ನಮಗೆ ಸಮಯ ಭಾಳ ಕಡಿಮೆ ಇದೆ, ಸ್ವಾತಂತ್ರ್ಯೋತ್ಸವ ಮಾಡೋದಕ್ಕೆ ಇನ್ನು 8 ದಿನ ಮಾತ್ರ ಇದೆ. ಈಗ ನಾವು ಅಲ್ಲಿ ಪರ್ಮಿಷನ್ನ ತಗೋಬೇಕಾದ್ರೆ ಬೆಂಗಳೂರು ನಗರದ ಅರ್ಬನ್ DC ಹತ್ರ ಹೋಗಿ ಕೊಡಬೇಕಾಗುತ್ತೆ. ಮನವಿಯನ್ನು ಕೊಟ್ಟರೆ ಅವ್ರೇನು ಮಾಡ್ತಾರೆ, ಇನ್ನು ಇದು ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ, ಗೆಜೆಟ್ ಆಗೋ ತನಕ ಕಾಯಾನ ಅಂತ ಹೇಳಿ ಇವರು ಮುಂದೂಡ್ತಾರೆ. ಆದ್ದರಿಂದ ನಾವು ಅಂದರೆ ವಿಶ್ವ ಸನಾತನ ಪರಿಷತ್ತಿಂದ, ಶ್ರೀರಾಮ ಸೇನೆಯಿಂದ, ವಂದೇ ಮಾತರಂ ಸಂಘಟನೆಯಿಂದ, ಚಾಮರಾಜಪೇಟೆ ನಾಗರಿಕ ವೇದಿಕೆಯಿಂದ, ವರ್ತಕರ ವೇದಿಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ 15 August 9:00 AM ರಾಷ್ಟ್ರಧ್ವಜಗಳನ್ನು ಕೈಯಲ್ಲಿ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರ್ತವೆ. ಇಲ್ಲಿ ಯಾವುದೇ ರೀತಿಯಾದಂಥ ಕೋಮು ಸಂಘರ್ಷಕ್ಕೆ ನಾವು ದಾರಿ ಮಾಡಿಕೊಡೋದಿಲ್ಲ. ಅದನ್ನು ಸ್ಪಷ್ಟವಾಗಿ ನಾವು ಸತ್ಯವನ್ನು ಮಾಡಿ ಹೇಳ್ತೇವೆ. ಕೋಮು ದೊಳ್ಳುರಿ ಆಗೋದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂತಹ ನಾವು ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ಸಾರ್ವಜನಿಕರ ಬಳಿ ಸ್ವಾತಂತ್ರ್ಯ ಸಂಗ್ರಾಮ ಅಂದರೆ ಏನು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟು ಜನ ಹುತಾತ್ಮರಾದರು, ಮಹಾತ್ಮ ಗಾಂಧಿಯವರ ಖಂಡಿತ ಮಾಡ್ತೇವೆ. ಧ್ವಜಾರೋಹಣ ಮಾಡೋಕ್ಕೆ ಬಿಡದೆ ಪೊಲೀಸವ್ರನ್ನಿಟ್ಟು ತಡೆದ್ರೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕೈಯಲ್ಲಿ ರಾಷ್ಟ್ರಧ್ವಜಗಳನ್ನು ಹಿಡ್ಕೊಂಡು ಈ ಮೈದಾನಕ್ಕೆ ಪ್ರವೇಶ ಮಾಡ್ತೀವಿ. ಬರುವ ಎಲ್ಲ ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ ಸಿಹಿಯನ್ನು ಹಂಚಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ನಮ್ಮ ಮಾತ ತಿಳಿಸ್ತೇವೆ. ಅದು ಬಿಟ್ಟು ಕೋಮು ದೊಳ್ಳುರಿ ಆಗಂತಹ, ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಆಗುವಂತಹ ಯಾವುದೇ ರೀತಿಯಾದಂಥ ಥಿಯರಿ ಸ್ಪೀಚ್ಗಳನ್ನು ನಾವು ಮಾಡೋದಿಲ್ಲ. ಸಮಸ್ಯೆ ಇರೋದೇ ಈ ಈದ್ಗಾ ಗೋಡೆ ಬಗ್ಗೆ. ಈಗ ಬದಲಿ ಈದ್ಗಾವನ್ನು ಕೊಟ್ಟ ಮೇಲೆ ನೀವು ಯಾಕೆ ಇದನ್ನು ಕ್ಲೇಮ್ ಮಾಡ್ತೀರಿ? ಈಗ ನಾನೊಂದು ಮನೆ ಬಾಡಿಗೆಗಿರ್ತೀನಿ, ಇನ್ನೊಂದು ಮನೆಗೆ ಲೀಸ್ಗೆ ಹೋಗ್ತೀನಿ, ಈ ಹಳೆಯದು ಬಾಡಿಗೆ ಮನೆಯದು ಬೀಗ. ಎಲ್ಲ ಸಂಘಟನೆಗಳು ಮತ್ತು ನಾಗರಿಕರ ವೇದಿಕೆ ಮತ್ತು ಇಲ್ಲಿರೋಂಥ ಚಾಮರಾಜಪೇಟೆ ನಾಗರಿಕರು ಎಲ್ಲರೂ ಸೇರಿ ಈ ಹೋರಾಟ ಪ್ರಾರಂಭ ಆದಂಥದ್ದು. ಈಗಾಗಲೇ 15 August ನಾವು ಧ್ವಜಾರೋಹಣ ಆರಿಸಿದ್ದು, ಅದೇ ರೀತಿ ಹೋರಾಟ ನಡ್ಕೊಂಡ್ಬಂದಿದೆ. ಆದರೆ ಎಲ್ಲೋ ಒಂದು ಕಡೆ ಅರ್ಧ ಜಯ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತಾ ಇದ್ದೀವಿ. ಈಗ ನಮಗೆ ಇಲ್ಲಿ BBMP ಆಟದ ಮೈದಾನ ಅಂತ ಹೇಳಿ ಬೋರ್ಡ್ ಹಾಕಬೇಕು, ಜಯ ಚಾಮರಾಜೇಂದ್ರ ಒಡೆಯರ್ ಹೆಸರಿಡಬೇಕು ಮತ್ತು ಧಾರ್ಮಿಕ ಕಾರ್ಯಕ್ರಮ